ರಾಜ ಮಹಾರಾಜರ ಕೊಡುಗೆಯಾಗಿ ನೀಡಿದ ನಜರ್ಬಾದ್ ಈಗ ಅತಿಕ್ರಮವಾಗುತ್ತಿದ್ದು ಅಕ್ರಮವಾಗಿ ವಸತಿ ಗೃಹವನ್ನು ನಿರ್ಮಿಸಿಕೊಂಡು ಮೂಲ ನಿವಾಸಿಗಳಿಗೆ ಮೂಲಭೂತ ಸೌಕರ್ಯ ಒದಗಿಸಲು ಮುಖಂಡರು ಈ ಮೊಹಲ್ಲಾದ ಕಡೆ ಗಮನ ಹರಿಸುತ್ತಿಲ್ಲ ಎಂಬುದಾಗಿ ಸ್ಥಳೀಯ ನಿವಾಸಿ ಶ್ರೀಪಾಲ್ರವರು ರವರು ಆರೋಪಿಸಿ ಆಕ್ರೋಶವನ್ನು ವ್ಯಕ್ತಪಡಿಸಿದರು ನಜರುಬಾದ್ ಮೊಹಲ್ಲ ವರ್ಲ್ಡ್ ನಂಬರ್ ಫಿಫ್ಟಿ ಟು ದೇವ್ರಾಜರ್ಸು ಕಾಲದಲ್ಲಿ ಅಂದರೆ ಅವ್ರ ಮುಖ್ಯಮಂತ್ರಿಗಳಾಗಿದ್ದಾಗ ರಾಜ ಮಹಾರಾಜರ ಕಾಲದೊಂದು ಕೊಡುಗೆ ಇದು ಅವ್ರ ಕೊಡುಗೆನೇ ನಜರ್ಬಾದ್ ಮಹಲ್ಲ ಬಟ್ ಈ ಜಾಗದಲ್ಲಿ ಏನಾಗಿದೆ ಹಿಂದೆ ಇದ್ದಂಥ ಜನಗಳು ಇಲ್ಲಿ ಸುಮಾರು ಜನ ಒಂದು ಹತ್ತು ಪರ್ಸೆಂಟು ಈಗ ಹಾಲಿ ಖಾಲಿ ಮಾಡ್ಕೊಂಡು ಹೋಗಿದ್ದಾರೆ ಯಾಕೆಂದರೆ ಅವ್ರಿಗೇನೇನೋ ಸಮಸ್ಯೆಗಳು ಅವ್ರದ್ದೇ ಆದ ಇಂಟರ್ನಲ್ ಸಮಸ್ಯೆಗಳು ಹಾಗಾಗಿ ಮಾರಾಟ ಮಾಡ್ಕೊಂಡು ಹೋದರು ಇದೇನಾಗ್ಬಿಟ್ಟಿದೆ ಇಲ್ಲಿ ಸೇಟುಗಳು ಸೇಟುಗಳು ಬಿ ಜೆ ಪಿಯವರು ಇಬ್ಬರೂ ಸೇರ್ಕೊಂಡ್ಬಿಟ್ಟು ಸೇಟುಗಳಿಗೆ ಬಿ ಜೆ ಪಿಯವರು ತುಂಬ ಎಲ್ಪ್ ಮಾಡಿ ನೋಡಿ ಈ ಥರ ಯಾವನ್ನೋ ಗೋಡನ್ ಮಾಡ್ಕೊಳ್ಳೋದು ನೋಡಿ ಆ ಗಲ್ಲಿ ಒಳಗೆ ಕಮರ್ಷಿಯಲ್ ಆ್ಯಕ್ಟಿವಿಟಿ ಮಾಡ್ಕೊಳ್ಳೋದು ಆ ಗಲ್ಲಿ ಒಳಗಡೆ ನಾಲ್ಕನೇ ಕ್ರಾಸ್ ಒಳಗಡೆ ಅಕ್ರಮವಾಗಿ ಲಾರ್ಜ್ ಮಾಡ್ಕೊತವ್ರು ಯಾರು ಆ ಪುಣ್ಯಾತ್ಮ ಯಾರು ಅಂತ ಗೊತ್ತಿಲ್ಲ ಅಲ್ಲಿ ಪಾರ್ಕಿಂಗ್ ಇಲ್ಲ ಇನ್ನೊಂದಿಲ್ಲ ಇರೋದು ಹನ್ನೆರಡು ಅಡಿ ರಸ್ತೆ ನಾಲ್ಕು ಅಡಿ ಆಗಲೇ ಕಬಳಿಸ್ಬಿಟ್ಟವ್ರು ಇನ್ನು ಆರು ಅಡಿ ರಸ್ತೆ ಒಳಗೆ ಒಂದು ವೆಹಿಕಲ್ ಹೋಗೋಕ್ಕಾಗಲ್ಲ ಒಂದು ಕಾರ್ ಈವರೆಗೂ ಒಂದೂವರೆ ತಿಂಗಳಾಗಿದೆ ಆ ಗಲ್ಲಿ ಒಳಗೆ ಕಾರ್ ಹೋಗಿ ಈವರೆಗೂ ಯಾವ ಕಾರು ಹೋಗಿಲ್ಲ ಸೊ ಇಲ್ಲಿ ಏನಾಗ್ಬಿಟ್ಟಿದೆ ಸೇಟುಗಳು ಜಾಸ್ತಿ ಬಂದು 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 ತುಂಬ್ಕೊಂಬಿಡ್ತಿದ್ದಾರೆ ಹಾಗಾದರೆ ಅಂತೂ ಯಾಕೆ ಬೇಕಿಲ್ಲ ಇದನ್ನು ಮಾರಾಟ ಮಾಡಿಬಿಡಿ ಇಡೀ ನಜರ್ವಾದ ಮೂಲ ಬಿ ಜೆ ಪಿಯವ್ರಿಗೆ ಕೊಟ್ಬಿಡಿ ಸೇಟುಗಳಿಗೆ ಕೊಟ್ಬಿಡಿ ಎಲ್ಲ ಹೊಟ್ಟೋಗ್ಬಿಡೋಣ ಯಾಕೆ ಬೇಕಿತ್ತಿದು ಸೊ ಹಾಗಾಗಿ ನಾನು ಇದ್ರ ಬಗ್ಗೆ ಮಾನ್ಯ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಎರಡು ಮೂರು ಬಾರಿ ಹೇಳಿದ್ದೆ ಅವ್ರು ಗಮನ ಹರಿಸಲಿಲ್ಲ ಇಲ್ಲಿ ಏನಾಗ್ತಾಯಿದೆ ಕಾರ್ಪೊರೇಟ್ರಾಗಲಿ ಎಮ್ ಎಲ್ ಎ ಆಗಲಿ ಇವರಿಬ್ಬರು ಬಂದು ಬಿ ಜೆ ಪಿಯವರು ಇಲ್ಲಿ ಕಾರ್ಪೊರೇಷನ್ ಮಹಾನಗರ ಪಾಲಿಕೆಯಲ್ಲೂ ಮೇಯರ್ ಬಂದು ಕಾರ್ಪೊರೇ ಇದು ಬಿ ಜೆ ಪಿ ಸೊ ಇನ್ನು ಆಯುಕ್ತರು ಬಂದು ಇವರ ಅಂಡರಲ್ಲಿ ಕೆಲಸ ಮಾಡ್ತಾ ಇರೋದು ಹೀಗಾಗಿ ಇವ್ರದ್ದು ಏನಾಗ್ಬಿಟ್ಟಿದೆ ಬಿ ಜೆ ಪಿ ಮಯ ಸೇಟು ಮಯ ಆಗಿಬಿಟ್ಟಿದೆ ನಜೀರ್ಬಾದ್ ಮೊಹಲ ಇಷ್ಟೆಲ್ಲ ಕತೆಗಳಿದ್ರೂ ಈ ರಸ್ತೆ ಮಾಡೋ ಒಂದು ಕಾರ್ಯಕ್ಕೂ ಅಷ್ಟೆ ರಸ್ತೆ ಈವರೆಗೂ ಆಗಿರಲಿಲ್ಲ ನಾನು ಯಾವಾಗ ಆರ್ ಟಿ ಐನಲ್ಲಿ ಮಾಹಿತಿ ಹಾಕಲಿ ಇವ್ರಿಗೆ ನಮ್ಮ ವಾರ್ಡಕ್ಕೆ ಸಂಬಂಧಪಟ್ಟಂಥದ್ದು ಎಷ್ಟು ಹಣ ಬಿಡುಗಡೆ ಆಗಿದೆ ನಿಮ್ಮ ಸರ್ಕಾರದಿಂದ ಅಂತ ಮಾಹಿತಿ ಕೇಳಿ ಅದ್ರ ಬಗ್ಗೆ ಅಪೀಲ್ ಹೋಗಿ ಎಲ್ಲ ಆದ್ರೂ ಈವರೆಗೂ ಮಾಹಿತಿ ಕೊಡಲಿಲ್ಲ ನಾನು ಕೇಳಿದ ನಂತರ ಬಂದು ಈಗ ರಸ್ತೆ ಕಾಮಗಾರಿ ಆಗಿರ್ಬೋದು ಫುಟ್ಪಾತ್ ಆಗ್ಬೋದು ಆ ಚರಂಡಿ ಕೆಲಸ ಮಾಡಿ ಒಂದು ವರ್ಷ ಆಗಿದೆ ಅದಕ್ಕಿನ್ನೂ ಪ್ಲೇಟ್ಗಳು ಮುಚ್ಚಿಲ್ಲ ಎಲ್ಲೂ ಎಲ್ಲ ಸೊಳ್ಳೆಗಳು ರೋಗಗಳು ಬಂದು ಜನಗಳಿಗೆ ಇದೆ ಅಧಿಕಾರಿಗಳಿಗೆ ಕಣ್ಣಿಲ್ವ ಉಪಾಯುಕ್ತರು ಅಲ್ಲಿ ಅಪ್ರೂವಲ್ ಕೊಟ್ಬಿಟ್ಟು ಇವೆಲ್ಲ ಮಾಡ್ತಾರಲ್ಲ ಅವರು ಒಂದಿನ ಸ್ಪಾಟಿಗೆ ಬಂದಿಲ್ಲ ಇನ್ನು ಮಹಾನಗರ ಪಾಲಿಕೆ ಸದಸ್ಯರು ಯಾರು ಅನ್ನೋದೇ ಜನಗಳಿಗೆ ಗೊತ್ತಿಲ್ಲ